ನಮ್ಮ ಮನೆಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಕೆಂಪು ಕಡಲೆದು ದೋಸೆ ರೆಸಿಪಿನ ತೊಗೊಂಬಂದಿದ್ದೀನಿ. ಏನೆಲ್ಲ ಬೇಕಂತ ನೋಡೋಣ. ಒಂದು ಕಪ್ಪು ದೋಸೆ ಅಕ್ಕಿ ಅಥವಾ ಯಾವುದೇ ಅಕ್ಕಿ ಆಗುತ್ತೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದೇ ಬೌಲಲ್ಲಿ ಅರ್ಧ ಕಪ್ಪು ಕೆಂಪು ಕಡಲೆ ಹಾಕ್ಕೊಳ್ಳಿ, ಅರ್ಧ ಟೀಸ್ಪೂನು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಬೇಕಾದಷ್ಟು ನೀರು ಹಾಕ್ಬಿಟ್ಟು 2-3 ಸತಿ ಚೆನ್ನಾಗಿ ತೊಳೆದು ಆಮೇಲಿಂದ ಅದಕ್ಕೆ ಬೇರೆ ನೀರು ಹಾಕಬೇಕಾಗತ್ತೆ. ಕಡಲೆಕಾಳು ಇದೆಯಲ್ಲ, ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ. ಯಾವತ್ತು ವಾರಕ್ಕೊಂದು ದಿವಸ ನಿಮ್ಮ ಮೆನುವಿನಲ್ಲಿ ಉಪಯೋಗಿಸ್ಕೊಳ್ಳಿ. ಈಗ ಅದಕ್ಕೆ ಬೇಕಾದಷ್ಟು ನೀರು ಹಾಕಿಬಿಟ್ಟು ರಾತ್ರಿ ಇಡೀ ನೆನೆಸಿದ್ರೆ ಒಳ್ಳೆಯದು. ಈ ನೆನೆಸಿರೋ ಕಡಲೆಕಾಳು ಇದೆಯಲ್ಲ, ಕೆಲವೊಂದು ಆರ್ಗನ್ಸಿಂದು ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡುತ್ತೆ. ಅರ್ಧ ಕಪ್ಪು ಅವಲಕ್ಕಿ, ತೆಳು ಅವಲಕ್ಕಿ ಹಾಕಿದ್ರಿಂದ 10 ನಿಮಿಷ ನೆನೆಸಿದ್ರೆ ಸಾಕು ತೊಳೆದುಬಿಟ್ಟು. ಈಗ ತೊಳೆದುಬಿಟ್ಟು 10 ನಿಮಿಷ ನೆನೆಸಿ ನೀರೆಲ್ಲ ಬಸ್ದುಬಿಟ್ಟು ಅಷ್ಟೇ ಸಾಕು ನೆನೆಸಿದ್ರೆ. ಇವಾಗ ಕಡಲೆಕಾಳದೆಲ್ಲ ನಾವು ನೀರು ತೆಗೆದಿದ್ದೀವಲ್ಲ, ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು ನೆನೆಸಿದ್ದು ಕಡಲೆಕಾಳ್ದು ಅಕ್ಕಿದು ನೀರು ತೆಗೆದುಬಿಟ್ಟಿದ್ದೀವಿ, ಅದರಲ್ಲಿ ಈ ಅವಲಕ್ಕಿ ನೆನೆಸಿದ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೂರು ಕೂಡ ಸೂಪರ್ ಇಂಗ್ರೀಡಿಯೆಂಟ್ಸು, ಯಾವುದು ಇದರಲ್ಲಿ ಇದಿಲ್ಲ, ಮೂರಲ್ಲ ನಾಲ್ಕು. ಎನಿವೆ, ಈಗ ನೆನೆಸಿದಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಬೌಲ್ನಲ್ಲಿರೋದು, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಕಡಲೆಕಾಳು. ಈಗ 2 ಸತಿ ರುಬ್ಬೇಕಾಗುತ್ತೆ, 2 ಸತಿ ರುಬ್ಬೇಕಾಗುತ್ತೆ. ಒಂದು ಬ್ಯಾಚ್ ಹಾಕಿದ್ದೀನಿ, ಇನ್ನೊಂದು ಬ್ಯಾಚ್ ಅದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಪಾತ್ರೆಯಲ್ಲಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟ್ ಮಾಡಲಿಕ್ಕಿಡಿ. ರಾತ್ರಿ ಇಡೀ ಫರ್ಮೆಂಟ್ ಮಾಡೋದ್ರಿಂದ ಒಂದು ಡೈಜೆಷನ್ಗೆ ತುಂಬ ಒಳ್ಳೆಯದು, ಚೆನ್ನಾಗಿ ಹುದುಗಿ ಬರುತ್ತೆ. ಈಗ ನೋಡಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ನೋಡಿದ್ರಲ್ಲ ಚೆನ್ನಾಗಿ ಹುದುಗಿ ಬಂದಿದೆ ಫರ್ಮೆಂಟೇಷನ್ ಅಂತಂದರೆ. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಈ ಕನ್ಸಿಸ್ಟೆನ್ಸಿ ಸಾಕು, ಇನ್ನೂ ನೀರು ಹಾಕಬೇಕಂತ ಇಲ್ಲ. ಈಗ 1 ಟೀಸ್ಪೂನ್ ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ದೋಸೆಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಒಂದು ಸತಿ ಮಿಕ್ಸ್ ಕೊಡಿ ಚೆನ್ನಾಗಿ. ಈಗ ದೋಸೆ ಕಾವಲಿ ಕಾದಿದೆ, ಒಂಚೂರು ನೀರು ಹಾಕ್ಕೊಂಡು ಅದಕ್ಕೆ ಏನಾದರೂ ಎಣ್ಣೆ ಪಶೆ ಇದ್ದರೆ ತೆಕ್ಕೊಳ್ಳಿ ಟಿಶ್ಯೂ ಪೇಪರಿಂದ. ಹಾಗೆ ಇವಾಗ ಒಂದೇ ಒಂದು ಸೌಟು ದೋಸೆ ಹಿಟ್ಟು ಹಾಕ್ಬಿಟ್ಟು ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಡಿ. ದೋಸೆ ಸ್ಪ್ರೆಡ್ ಮಾಡಬೇಕಾದ್ರೆ ಯಾವತ್ತು ಲೋ ಫ್ಲೇಮಲ್ಲಿ ಇಡಬೇಕು, ಆಮೇಲಿಂದ ಮೀಡಿಯಂ ಫ್ಲೇಮ್ಗೆ ಸ್ವಿಚ್ ಮಾಡಿ. ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ, ಡ್ರಿಸಲ್ ಮಾಡ್ಕೊಳ್ಳಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 30-30 ಸೆಕೆಂಡ್ ಅಂದರೆ 1/2 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಈಗ ನೋಡಿ ಓಪನ್ ಆಗಿ ಒಂದು 30 ಸೆಕೆಂಡ್ ಕುಕ್ ಮಾಡಿ. ಅರ್ಜೆಂಟಿಗೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ರಾತ್ರಿ ಬಿಟ್ಬಿಟ್ರೆ ಬೆಳಗ್ಗೆಗೆ ಫಸ್ಟ್ ಕ್ಲಾಸ್ ಆಗುತ್ತೆ ದೋಸೆ. ನೋಡಿ ಈಗ ಲೂಸನ್ ಮಾಡ್ಕೊಳ್ಳಿ ದೋಸೆ, ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇದನ್ನು ಫ್ಲಿಪ್ ಮಾಡೋ ಅಗತ್ಯ ಇಲ್ಲ, ತೆಳು ಬಂದಿದೆ ಆಗಿದ್ದರಿಂದ ಸ್ವಲ್ಪ ಮೆತ್ತಗೆ ತಕ್ಕೋಬೇಕಾಗತ್ತೆ ದೋಸೆ, ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ನಾನ್ ಸ್ಟಿಕ್ ತವ ಅಲ್ಲ, ಕನ್ವೆನ್ಷನಲ್ಲು ಐರನ್ ತವ, ಕಾಸ್ಟ್ ಐರನ್ ತವ ಇದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಆ ಕಡೆಯಿಂದನೂ ಚೆನ್ನಾಗಿ ಬೆಂದೇ ದೋಸೆನ. ದೋಸೆ ತುಂಬ ಚೆನ್ನಾಗಾಗಿದೆ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿ. ನಾನು ಕೆಂಪು ಆಮ್ಲಾ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಜೊತೆ ಇಟ್ಟಿದ್ದೀನಿ. ಎಲ್ಲರಿಗೆ ನಮಸ್ಕಾರ.